Hi, hello friends, welcome back to our channel. Now nimma Pallavi and Pooja. Friends, ivat nanu crochet kaddina use maadi yav riti round shape mat na hakodu anta helikortini. Bani nodona, tumba easy ide friends. Once sathi nodkondre saaku, crochet kaddinalli use maadkondu variety variety design aga maakobodu. Nanu already nanu square mat na hakidini. ನಾನು ಆಲ್ರೆಡಿ ಸ್ಕ್ವೇರ್ ಮ್ಯಾಟ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅವರು ಅವ್ರನ್ನ ಪ್ಲೀಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ರೌಂಡ್ ಶೇಪ್ ಮ್ಯಾಟ್ನ ಯಾವ ರೀತಿ ಹಾಕೋದಂತ ಹೇಳ್ಕೊಡ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಒಂದು ಸ್ಯಾರಿ ತೊಗೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಸ್ಯಾರಿ ಇದ್ದೇ ಇರುತ್ತೆ, ಹಳೆ ಸ್ಯಾರಿ. ಹಳೆ ಸ್ಯಾರಿಲಿ ಅದರ ಒಂದು ಕಾಂಬಿನೇಷನ್ ತೊಗೊಂಡು ಒಂದು ಸ್ಯಾರಿ ತೊಗೊಂಡು ಈ ಥರ 1.5 inches ಕಟ್ ಮಾಡ್ಕೊಡಿ. ಈ ಥರ ಕಟ್ ಮಾಡಿಕೊಂಡು ಉದ್ದಲ್ಲಿ ಎಂತ ಕಟ್ ಮಾಡ್ಕೋಬೇಕು, ಅಡ್ಡ ಕಟ್ ಮಾಡ್ಕೊಳ್ಕೋಬೇಡಿ. ಈ ಥರ ಉದ್ದದ ಬಗ್ಗೆ ಸ್ವಲ್ಪ ಕಟ್ ಮಾಡಿ ಎಳೆದ್ರೆ ಸಾಕು, ನೀಟಾಗಿ ಶೇಪಾಗಿ ನೀಟಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಬೇಗ ಈ ಥರ ಕಟ್ ಮಾಡ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಈ ಥರ ಉಳಿಸ್ಕೊಳ್ಳಿ, ಯಾಕೆಂದರೆ ಯಾವಾಗಲೂ ಸ್ಟಿಚಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಈ ಥರ ಉಳಿಸ್ಕೊತು ಅಂದರೆ. ಈ ಥರ ಲಾಸ್ಟಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಈ ಥರ ಉಳಿಸ್ಕೊಳ್ಳಿ. ಹಿಂಗೆ ಮತ್ತೆ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಫುಲ್ ಸರಿನ ಥರ ಕಟ್ ಮಾಡ್ಕೊಂಡು ಹೋಗಿ. ಕಟ್ ಆದಮೇಲೆ ಹಂಗೆ ಬಿಟ್ಟರೆ ಗಂಟ ಬಿಡುತ್ತೆ, ಅದಕ್ಕೆ ಈ ಥರ ಸುತ್ತಕೊಳ್ಳಿ. ಒಂಥರ ಚೆಂಡು ರೀತಿ ಮಾಡ್ಕೊಬಿಡಿ ಒಂದು ಸಾರಿ ಫುಲ್ನ. ಈ ಥರ ಸುತ್ಕೊಂಡು ಇಟ್ಕೊಂಡ್ರೆ ಒಂದು ಸ್ವಲ್ಪನೂ ಗಂಟಾಗಲ್ಲ, ನೀಟಾಗಿ ಎಳೆಳೆಯಾಗಿ ಬರುತ್ತೆ ನೋಡಿ. ಈ ಥರ ನಾನು ಇಲ್ಲಿ ಒಂದು 3 ಕಲರ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಒಂದು 3 ಕಲರ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಒಂದು 3 ಕಲರ್ ತೊಗೊಳ್ಳಿ. ಒಂದೇ ಕಲರಲ್ಲಿ ಹಾಕ್ಬೋದು, ಇಲ್ಲ ಅಂತ ಸ್ವಲ್ಪ ಕಲ್ಲು ಮಿಕ್ಸಲ್ಲಿ ಹಾಕ್ತೀನಿ ಅಂದರೆ ಒಂದು 3 ಕಲರಲ್ಲಿ ಹಾಕಿ ಚೆನ್ನಾಗಿರುತ್ತೆ. ಈಗ ಒಂದು ಕಲರ್ ತೊಗೊಂಡಿದ್ದೀನಿ ನೋಡಿ. ಈಗ ಕ್ರೋಷ ಕಡ್ಡಿಗೆ ಒಂದು ಕ್ರೋಷ ಕಡ್ಡಿ ತಗೊಂಡು ಅದಕ್ಕೆ ಈ ಥರ ಗಂಟು ಹಾಕೋತಾ ಇದ್ದೀನಿ. ಲೈಟಾಗಿ ಗಂಟು ಹಾಕೊಡಿ ಈ ಥರ. ನಾವು ಇಲ್ಲೇ ಡಿಸೈಡ್ ಮಾಡಿಬಿಡ್ಬೇಕು, ನಮಗೆ ದೊಡ್ಡ ಸೈಜ್ ಬೇಕೋ ಮ್ಯಾಟು, ಮೀಡಿಯಂ ಸೈಜ್ ಬೇಕೋ ಮ್ಯಾಟು, ಅಥವಾ ಚಿಕ್ಕ ಸೈಜ್ ಮ್ಯಾಟ್ ಬೇಕು ಅಂತ. ಯಾಕೆಂದರೆ ಒಂದು ಅರ್ಧ ಹಾಕಿ ಮ್ಯಾಟ್ನ ಅರ್ಧ ಹಾಕಿದ್ಮೇಲೆ ಒಂದು ದೊಡ್ಡ ಸೈಜ್ ಬೇಕು, ಚಿಕ್ಕ ಸೈಜ್ ಬೇಕು, ನಾ ಇದು ಆ ಥರ ಮಾಡ್ಕೊಳೋಕ್ಕಾಗಲ್ಲ. ಸೊ ನಮ್ಗೆ ಇಲ್ಲೇ ಲಾಕ್ ಎಷ್ಟು ಮಾಡ್ಕೋಬೇಕು, ಮೀಡಿಯಂ ಬೇಕು ಅಂದರೆ ಒಂದು 20 ಲಾಕ್ ಹಾಕ್ಕೊಳ್ಳಿ. ದೊಡ್ಡ ಸೈಜ್ ದೊಡ್ಡದು ಬೇಕು ಅಂದರೆ ಸ್ವಲ್ಪ ಮ್ಯಾಟು ಅಂದರೆ ಒಂದು 30 ಲಾಕ್ ಹಾಕ್ಕೊಳ್ಳಿ. ಇಲ್ಲ ಒಂದು ಸ್ವಲ್ಪ ಇನ್ನೂ ಚಿಕ್ಕದು ಬೇಕು ಮ್ಯಾಟು ಅಂದರೆ ಒಂದು 15 ಲಾಕ್ ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಅದನ್ನು ಎಷ್ಟು ಲೆಂತ್ ಬೇಕು, ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು ಇಲ್ಲಿ ಒಂದು 20 ಲಾಕ್ ಹಾಕೋತಾ ಇದ್ದೀನಿ, ಮೀಡಿಯಂ ಸೈಜ್ ಮ್ಯಾಟ್ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಲಾಕ್ನ ನೀಟಾಗಿ ಹಾಕ್ಕೊಳ್ಳಿ. ನಾನು ಫುಲ್ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನಿಮ್ಗೆ ಅರ್ಥ ಆಗಲಿ ಅಂತ. ಒಂದು ನೀಟಾಗಿ ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ನೀಟಾಗಿ ಅರ್ಥ ಆಯಿತು ಅಂದರೆ ನೀವು ನೀವೇ ಹಾಕ್ಕೊಂಡು ಹೋಗ್ತೀರಾ. ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಇದೆ ಅಂತ, ಕೌಂಟ್ ಮಾಡ್ಕೊಳ್ಳಿ. ಒಂದು 20 ಇದ್ದರೆ ಸಾಕು ಕೌಂಟಿಂಗು. ಮೀಡಿಯಂ ಸೈಜ್ ಆಗ್ತಿರೋದಲ್ವ ಮ್ಯಾಟು, ಒಂದು 20 ಹಾಕ್ಕೊಳ್ಳಿ. ತುಂಬ ಈಸಿ ಇದೆ. ನಾನು ಇಲ್ಲಿ ಒಂದು 20 ಲಾಕ್ ಹಾಕ್ಕೊಂಡಿದ್ದೀನಿ ಮೀಡಿಯಂ ಸೈಜ್ ಮ್ಯಾಟಿಗೆ. ಈಗ ಇನ್ನೊಂದು ಕ್ರೋಷ ಕಡ್ಡಿ ತಗೊಳ್ಳಿ, ಈ ಥರ ಇಟ್ಕೊಂಡು ಇನ್ನೊಂದು ಕ್ರೋಷ ಕಡ್ಡಿ ತಗೊಳ್ಳಿ. ಈ ಕ್ರೋಷ ಕಡ್ಡಿ ಹೋಲ್ ಒಡನೆ ಇನ್ನೊಂದು ಕ್ರೋಷ ಕಡ್ಡಿ ತಗೋತೀವಲ್ಲ ಅದನ್ನು ಅದ್ರ ಕೆಳಗಡೆ ಬರಬೇಕು, ಕ್ರೋಷ ಕಡ್ಡಿ ಕೆಳಗಡೆ ಈ ಥರ ಈ ಥರ ಮೊಬೈಲ್ ಆಗಬೇಕು. ಒಂದೇ ಹೋಲ್ ಒಡೆ ಎರಡು ಕಡ್ಡಿನೇ ಇರಬೇಕು. ಈ ಥರ ಬಟ್ಟೆನ ರೊಟೇಟ್ ಮಾಡಿಕೊಂಡು ನೀಟಾಗಿ ಅದ್ರ ಆ ಹೋಲ್ಸ್ ಒಡನೆ ಬಟ್ಟೆ ಎಳ್ಕೋಬೇಕು. ಒಂದ್ಸತಿ ಮಿಸ್ ಆಗುತ್ತೆ, ನೀಟಾಗಿ ಈ ಥರ ಎಳ್ಕೊಳ್ಳಿ ನೋಡಿ. ಆ ಹೋಲ್ ಒಳಗಡೆ ಬಟ್ಟೆನ ತಗೋಬೇಕು. ಈಗ ಆ ಹೋಲ್ನ ಬಿಡಿ ನೆಕ್ಸ್ಟು, ಈ ಥರ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ನೆಕ್ಸ್ಟು ಎರಡನೇ ಹೋಲ್ ಒಳಗಡೆ ಅದೇ ಥರ ಹಾಕ್ಕೋಬೇಕು, ಅದೇ ಥರ ಬಟ್ಟೆನ ಈ ಥರ ರೊಟೇಟ್ ಮಾಡಬೇಕು ನೋಡಿ. ಈ ಥರ ನಿಧಾನಕ್ಕೆ ಹಾಕ್ಕೊಂಡು ಹೋಗೋದಷ್ಟೇ, ತುಂಬ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಅರ್ಥ ಆಗಲಿ ಅಂತ. ನೋಡಿ ಈ ಥರ ಒಂದು 4 ಹೋಲ್ ಹಾಕೋಬೇಕು. ನಾವಿಲ್ಲಿ ರೌಂಡ್ ಶೇಪ್ ಮ್ಯಾಟ್ ಹಾಕ್ತಾ ಇರೋದ್ರಿಂದ ಸ್ಟಾರ್ಟಿಂಗ್ ಒಂದು 4 ಹಾಕೋಬೇಕು. ಈ ಥರ 4 ಹಾಕ್ಕೊಂಡು 1, 2, 3, 4 ನೋಡಿ ಕೌಂಟಿಂಗ್ ಮಾಡ್ಕೊಳ್ಳಿ. 4 ಆದಮೇಲೆ ಈ ಥರ ರೊಟೇಟ್ ಮಾಡ್ಕೊಳ್ಳಿ. ರೊಟೇಟ್ ಮಾಡಿಕೊಂಡು ಈ ಎರಡು ಕ್ರೋಷ ಕಡ್ಡಿ ಮಧ್ಯೆ ಇದನ್ನ ಥ್ರೆಡ್ ತಗೋಬೇಕು ನೋಡಿ. ಈ ಥರ ಮಧ್ಯಲಿ ನಾವು ಇದನ್ನ ಥ್ರೆಡ್ ತಗೋಬೇಕು. ಈಗ ಮತ್ತೆ ಅದೇ ರೀತಿ ಹಾಕೊಂಡೋಗಿ ಆ ಹೋಲ್ಸ್ ಒಳಗಡೆನೆ ಬಟ್ಟೆ ತೆಗಿಬೇಕು.
ಸ್ವಲ್ಪ ಫುಲ್ ಟೈಟು ಬೇಡ, ಫುಲ್ ಲೂಸ್ ಬೇಡ, ಮೀಡಿಯಮಲ್ಲಿ ಇರಬೇಕು ಹೋಲ್ಗಳು. ಈಗ ನಾಲ್ಕು ಹೋಲ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ. ಈ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ಸ್ವಲ್ಪ ಹಿಂಸೆ ಅನಿಸುತ್ತೆ ಇದು ಹೋಲ್ಗಳೊಡೆ ಬಟ್ಟೆ ತೆಗೆಯೋದು. ಒಂದು ಎರಡು ಮೂರು ಸತಿ ಈ ಥರ ಪ್ರಾಕ್ಟೀಸ್ ಮಾಡ್ತಂದ್ರೆ ನಿಮಗೆ ಬಂದ್ಬಿಡುತ್ತೆ ಆಟೋಮೆಟಿಕಲಿ. ಆಗಲೇ ನಾವು ನಾಲ್ಕು ಸ್ಟೆಪ್ ಕಂಪ್ಲೀಟ್ ಮಾಡಿದ್ವಿ. ಈಗ ನಾಲ್ಕಕ್ಕೆ ಎರಡನ್ನ ಆ್ಯಡ್ ಮಾಡ್ಕೊಳ್ಳಿ. ಆರು ಹೋಲ್ಸ್ ಕಂಪ್ಲೀಟ್ ಮಾಡಬೇಕೀಗ. ಕೌಂಟಿಂಗ್ ಮಾಡ್ಕೊಳ್ಳಿ, ಒಂದು ಫುಲ್ ಒಂದು ಫುಲ್ ಲೈನ್ ಹೋಗೋದವರೆಗೂ. ಫಸ್ಟು ನಾಲ್ಕು, ನೆಕ್ಸ್ಟು ಆರು, ಎಂಟು, ಎರಡನ್ನೇ ಆ್ಯಡಪ್ ಮಾಡ್ಕೊಂಡು ಹೋಗಬೇಕು. ಎಂಟು ಈ ಥರ ಎರಡೆರಡು ಆ್ಯಡಪ್ ಮಾಡ್ಕೊಂಡು ಹೋಗಬೇಕು. ಸೊ ಸ್ಟಾರ್ಟಿಂಗ್ ನಾಲ್ಕು, ಆರು, ಎಂಟು, ಹತ್ತು, ಹನ್ನೆರಡು, ಹದಿನಾಲ್ಕು, ಹದಿನಾರು, ಹದಿನೆಂಟು, ಇಪ್ಪತ್ತು ಈ ಥರ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ನಾಲ್ಕು ಆದಮೇಲೆ ಫಸ್ಟ್ ಸ್ಟಾರ್ಟಿಂಗ್ ನಾಲ್ಕು ಆದಮೇಲೆ ಫುಲ್ಲು ಫುಲ್ ಬ್ಯಾಕ್ ಬಂದು ಮತ್ತೆ ಪುನಃ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು, ಆ ಥರ ಮಾಡಬೇಕು ನೋಡಿ ಈ ಥರ. ಈಗ ನಾನು ಎಂಟು ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕು. ತುಂಬ ಈಸಿ, ಅರ್ಥ ಮಾಡ್ಕೊಂಡು ಬೇಗ ಹಾಕೋಬೋದು. ನಾವು ಆ ಮನೆಯಲ್ಲೇ ಈ ಥರ ಕುತ್ಕೊಂಡು ಮ್ಯಾಟ್ ಹಾಕೋದ್ರಿಂದ ನಮಗೂ ಒಂಥರ ಖುಷಿ ಇರುತ್ತೆ, ಮ್ಯಾಟ್ ನೋಡಿದಾಗೆಲ್ಲ ನಾವು ಹಾಕಿದ್ದು ಅಂತ. ಸೊ ಹೊರಗಡೆಯಿಂದ ತೊಗೊಬರ್ತೀವಲ್ಲ ಮ್ಯಾಟು, ಆಲ್ಮೋಸ್ಟ್ ಒಂದು 6 ತಿಂಗಳು ಯೂಸ್ ಆಗೋಲ್ಲ. ಅದು ರಫ್ ಯೂಸ್ ಮಾಡ್ತು ಅಂದರೆ ಇನ್ನೂ ಬೇಗನೆ ಹಾಳಾಗುತ್ತೆ. ಅದೇ ನಾವು ಕ್ರೋಶ ಕಡ್ಡಿಲಿ ಯೂಸ್ ಮಾಡಿಕೊಂಡು ನಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ತೊಗೊಂಡು ಮ್ಯಾಟ್ ಹಾಕೋದ್ರಿಂದ ತುಂಬನೇ ಖುಷಿಯಾಗುತ್ತೆ ನೋಡಿದಾಗೆಲ್ಲ ನೋಡಿ ಈ ಥರ. ಈ ಎರಡು ಸ್ಟೆಪ್ನೇ ಇನ್ಕ್ರೀಸ್ ಮಾಡ್ಕೊಂಡು ಹೋಯ್ತು ಅಂದರೆ ಒಂದು ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ನೋಡಿ ಒಂದು ಸ್ಟೆಪ್ ಫುಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಅದೇ ಥರ ನಮಗೆ ಬೇರೆ ಕಲರ್ ಬೇಕು ಅಂದರೆ ಬೇರೆ ಕಲರ್ನ ಸ್ಟಿಚ್ ಮಾಡ್ಕೊಂಡು ಹಾಕೋಬೋದು. ಇಲ್ಲ ಒಂದೇ ಕಲರಲ್ಲಿ ಹಾಕ್ತೀವಿ ಅಂದರೆ ಇದರಿಂದ ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತು ನಾಲ್ಕು, ಆರು, ಎಂಟು ಆ ಥರನೇ ಜಾಯಿಂಟ್ ಮಾಡ್ಕೋತಾ ಹೋಗಿ. ಹಂಗೆ ಒಂದು ರೌಂಡ್ ಫುಲ್ ಕಂಪ್ಲೀಟ್ ಆಗುತ್ತೆ, ತುಂಬಾ ಈಸಿ ಇದೆ. ಹಾಗೆ ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾವು ಕ್ರೋಶಕದಲ್ಲಿ ಮ್ಯಾಟ್ನ ಹಾಕೋಬೋದು ನೋಡಿ. ಈಗ ನಾವು ಫುಲ್ ಸರ್ಕಲ್ ಈಗ ಕಂಪ್ಲೀಟ್ ಆಯಿತು. ಲಾಸ್ಟಲ್ಲಿ ಯಾವ ರೀತಿ ಫಿನಿಷಿಂಗ್ ಕೊಡೋದಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ. ಈಗ ಒಂದು ಫುಲ್ ರೌಂಡ್ ಶೇಪ್ ಕಂಪ್ಲೀಟ್ ಆಗಿದೆ ಅಲ್ವಾ. ಲಾಸ್ಟೇ ಸ್ವಲ್ಪ ಈ ಥರ ಗ್ಯಾಪ್ ಇರುತ್ತೆ. ಲಾಸ್ಟಿಗೆ ನಾವು ಫಿನಿಷಿಂಗ್ ಕೊಡಬೇಕಾದ್ರೆ ಸೇಫ್ಟಿ ಪಿನ್, ಆಲ್ಮೋಸ್ಟ್ ಎಲ್ಲರ ಮೇಲೂ ಸೇಫ್ಟಿ ಪಿನ್ ಇದ್ದೇ ಇರುತ್ತೆ. ಒಂದು ಚಿಕ್ಕ ಸೇಫ್ಟಿ ಪಿನ್ ತೊಗೊಳ್ಳಿ. ಹಳ್ಳಿ ಕಡೆ ದಬ್ಳ ಇರುತ್ತೆ, ದಬ್ಳ ಯೂಸ್ ಮಾಡಿದ್ರೆ ದಬ್ಳ ಯೂಸ್ ಮಾಡ್ಕೊಳ್ಳಿ. ಸಡನ್ನಾಗಿ ಈ ಥರ ಇದು ಆಕ್ರೋಶ ಕಡ್ಡಿ ಎಳೆಕೋಬೇಡಿ. ನಾವು ಇಲ್ಲಿ ಸಡನ್ನಾಗಿ ಎಳೀತು ಅಂದರೆ ಒಂದೊಂದು ಹೋಲ್ಸ್ ಮಿಸ್ ಆಗುತ್ತೆ. ಸೊ ಈಗ ನಾನು ಒಂದು ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ಸ್ಟಾರ್ಟಿಂಗ್ ತೋರಿಸ್ ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ಯಾವ ರೀತಿ ಹೋಲ್ನ ಲಾಕ್ ಮಾಡ್ತೀವಿ ಅಂತ. ನಾನು ಮ್ಯಾಟ್ ಹಾಕ್ತೀನಲ್ಲ ಅದೇ ಮ್ಯಾಟಲ್ಲಿ ಸ್ವಲ್ಪ ಬಟ್ಟೆನ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಲೆಂತ್ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಸೇಫ್ಟಿ ಪಿನ್ ಯೂಸ್ ಮಾಡಿ ಯಾವ ರೀತಿ ಲಾಕ್ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಈ ಥರ ಚಿಕ್ಕ ಸೇಫ್ಟಿ ಪಿನ್ ತಗೊಳ್ಳಿ. ನೋಡಿ ಈ ಥರ ಸೇಫ್ಟಿ ಪಿನ್ ಯೂಸ್ ಮಾಡಿ ಲಾಕ್ ಮಾಡ್ಕೋಬೇಕು. ಒಂದೊಂದೇ ಹೋಲ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದೇ ಹೋಲ್ಸ್ ತಗೊಳ್ಳಿ. ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ಹೋಲ್ಸ್ ಹಾಕೋದ್ರೆ ಸ್ವಲ್ಪ ಲೈಟ್ ಆಗುತ್ತೆ. ಸೊ ಮನೇಲಿ ದಬ್ಳ ಇತ್ತು ಅಥವಾ ದೊಡ್ಡ ಸೂಜಿ ಇತ್ತು ಅಂದರೆ ಅದನ್ನ ಯೂಸ್ ಮಾಡಿಕೊಂಡು ಹೋಲ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ನೀಟಾಗಿ ಒಂದೊಂದೇ ಹೋಲ್ಸನ್ನು ಕಂಪ್ಲೀಟ್ ಮಾಡ್ಕೋಬೇಕು, ಲಾಕ್ ಲಾಕ್ ಮಾಡಬೇಕು. ಈ ಥರ ತುಂಬ ನಿಧಾನ ಆಗುತ್ತೆ ಇದು ಒಂದು ಸೇಫ್ಟಿ ಪಿನ್ ಯೂಸ್ ಮಾಡ್ಕೊಂಡು ಈ ಥರ ಲಾಸ್ಟಲ್ಲಿ ಲಾಕ್ ಮಾಡೋದು. ಸೊ ಮನೇಲಿ ದಬ್ಳ ಇತ್ತು ಅಂದರೆ
ಈ ಥರ ದಬ್ಬಳ ಇತ್ತು ಅನ್ನೋದು ಅಥವಾ ದೊಡ್ಡ ಸೂಜಿ ಇತ್ತು ಅಂದರೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ, ಒಂದು ಸತಿ 5-6 ಹೋಲ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ, ಈ ಥರ ಎಷ್ಟು ಬೇಗ ಕಂಪ್ಲೀಟ್ ಆಯಿತು ನೋಡಿ. ಇದರಲ್ಲ ಎಷ್ಟು ಬೇಗ ಕಂಪ್ಲೀಟ್ ಆಯಿತು ಅಂತ. ನಾನು ಇದನ್ನು ಹಾಕೋದಕ್ಕೆ 2 ದಿನ ಟೈಮ್ ತಗೋತು. ಹೊಸಬ್ರಿಗೆ ಒಂದು 3-4 ದಿನ ಟೈಮ್ ತಗೊಳುತ್ತೆ ಒಂದು ರೌಂಡ್ ರೌಂಡ್ ಮೆಟ್ನ ಕಂಪ್ಲೀಟ್ ಮಾಡೋದಕ್ಕೆ. ತುಂಬ ಈಸಿ ಇದೆ, ನಿಮಗೆ ಗೊತ್ತಾಗುತ್ತೆ ಒಂದು ಮೆಟ್ ಹಾಕ್ತಿದ್ದಂಗೆ ಇನ್ನೊಂದು ಮೆಟ್ ಯಾವ ರೀತಿ ಹಾಕೋದು ಅಂತ. ಈಗ ಒಂದು ಕಂಪ್ಲೀಟ್ ಆಯಿತು, ಒಂದು ಲಾಕ್ ಫುಲ್ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಲಾಸ್ಟ್ ಸ್ಟೆಪ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಳೋಣ ಲಾಕ್ನ. ಈಗ ಎರಡನ್ನ ಸೇರಿಸಿ ಥರ ಲಾಕ್ ಮಾಡ್ಕೊಳ್ಳಿ ನೋಡಿ. ಈ ಥರ ಇಷ್ಟೇ ಫ್ರೆಂಡ್ಸ್, ಲಾಸ್ಟಲ್ಲಿ ಈ ಥರ ಲಾಕ್ ಮಾಡ್ಕೊಂಡ್ರೆ ಆಗಿತ್ತು. ಆ ಒಂದು ಲೈನ್ ಫುಲ್ ಈ ಥರ ಲಾಕ್ ಮಾಡ್ಕೋಬೇಡಿ, ತುಂಬಾ ಈಸಿ ಇದೆ. ಈ ಥರ ನೀಟಾಗಿ ಲಾಕ್ ಮಾಡ್ಕೋತು ಅಂದರೆ ತುಂಬ ವರ್ಷ ಬಾಳಿಕೆ ಬರುತ್ತೆ. ನೋಡಿದ್ರಲ್ಲ ಯಾವ ರೀತಿ ಮ್ಯಾಟ್ ರೆಡಿ ಆಯಿತು ಅಂತ. ಮನೇಲಿ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಮ್ಯಾಟ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋನ ಫುಲ್ಲು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿ, ಫುಲ್ ಅರ್ಥ ಆಗುತ್ತೆ. ನಾನು ಫುಲ್ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಮ್ಯಾಟ್ ಹಾಕ್ಬೇಕು ಅಂತ. ನಾನು ಸ್ಕ್ವೇರ್ ಮ್ಯಾಟ್ ಹಾಕಿರೋದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ನೀವು ಸ್ಕ್ವೇರ್ ಮ್ಯಾಟ್ನ ಯಾವ ರೀತಿ ಹಾಕೋದಂತ ಬೇಕಾದ್ರೆ ಅದರಲ್ಲೂ ಕೂಡ ನೋಡ್ಕೋಬೋದು. ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಥರ ಮನೆಯಲ್ಲೇ ಮ್ಯಾಟ್ ಹಾಕ್ಕೊಳ್ಳೋದು. ಸೊ ನೀವು ಮನೇಲಿ ಮ್ಯಾಟ್ ಹಾಕ್ಕೊಳ್ಳಿ. ಈ ಥರ ಆಲ್ಮೋಸ್ಟ್ ಎಲ್ಲರ ಮನೆ ಕೂಡ ಹಳೆ ಸಾರಿ ಇದ್ದೇ ಇರುತ್ತೆ. ಸೊ ಅವರು ಈ ಥರ ಮ್ಯಾಟ್ ಹಾಕ್ಕೋಬೋದು. ಕಾಂಬಿನೇಷನಲ್ಲಿ ಮ್ಯಾಟ್ ಹಾಕ್ಕೊಳ್ಳಿ, ಕಲರ್ ಸಾರಿ ಕಲ್ಲರ್ ತಗೊಂಡು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಹೋಲ್ಸ್ ಫುಲ್ ಕಂಪ್ಲೀಟ್ ಆಯಿತು, ಲಾಕ್ ಕಂಪ್ಲೀಟ್. ಲಾಸ್ಟಲ್ಲಿ ಈ ಥರ ಒಂದು 2 ಸತಿ ಥರ ಹಾಕ್ಕೊಳ್ಳಿ ನೋಡಿ, ಎಷ್ಟು ನೀಟಾಗಿ ಲಾಕ್ ಆಗಿದೆ ಅಂತ. ಇಷ್ಟೇ ಫ್ರೆಂಡ್ಸ್, ಮ್ಯಾಟಿಗೆ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಮ್ಯಾಟು. ಅದು ಕ್ರೋಶ ಕಟ್ಟಿಲಿ ಹಾಕ್ತು ಅಂದರೆ ತುಂಬ ವರ್ಷನೇ ಬಾಳಿಕೆ ಬರುತ್ತೆ. ಆಲ್ಮೋಸ್ಟು ಮ್ಯಾಟ್ನ ಲಾಸ್ಟಿಗೆ ನಾವು ಲಾಕ್ ಯಾವ ರೀತಿ ಕಂಪ್ಲೀಟ್ ಮಾಡ್ತೀವಿ, ಯಾವ ಫಿನಿಷಿಂಗ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಲಾಸ್ಟಿಗೆ ನಾವು ಲಾಕ್ನ ನೀಟಾಗಿ ಮಾಡ್ಕೋಬೇಕು. ಒಂದೇ ಕಲರ್ ಬಟ್ಟೆ ತೊಗೊಂಡು ಈ ಥರ ನೀಟಾಗಿ ಲಾಕ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ತುಂಬ ನೀಟಾಗಿ ಬಂದಿದೆ ನೋಡಿ ಮ್ಯಾಟು. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಮ್ಯಾಟ್ನ ರೆಡಿ ಮಾಡ್ಕೋಬೋದು. ಇಲ್ಲಿ ಮೀಡಿಯಮ್ ಸೈಜು ಶೇಪ್ ಮ್ಯಾಟ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ದೊಡ್ಡ ಸೈಜ್ ಬೇಕು ಡೋರ್ ಮ್ಯಾಟು ಅನ್ನೋದಾದರೆ ಒಂದು 30 ಇದು ಲಾಕ್ ಹಾಕ್ಕೊಂಡು ಹಾಕ್ಕೊಡಿ, ನೀಟಾಗಿ ಚೆನ್ನಾಗಿ ಬರುತ್ತೆ, ಇನ್ನೂ ದೊಡ್ಡದಾಗಿ ಬರುತ್ತೆ. ನೋಡಿದ್ರೆ ಇಷ್ಟೇ, ಎಷ್ಟು ಈಸಿಯಾಗಿ ಇಷ್ಟು ವೇಗವಾಗಿ ಹಾಕ್ಬೋದು ಅಂತ. ನೀವು ಕೂಡ ಮ್ಯಾಟ್ ಟ್ರೈ ಮಾಡಿ. ಲಾಸ್ಟ್ ಟೈಮ್ ಸ್ವಲ್ಪ ಈ ಥರ ಲಾಕ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ಎಲ್ಲ ಇದನ್ನು ಕೂಡ ನೀಟಾಗಿ ಕಂಪ್ಲೀಟ್ ಆಗುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಉಳ್ಕೊಳ್ತಿಲ್ಲ ಎಂಟು, ಅದನ್ನು ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೋಬೇಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ಎರಡು ಸತಿ ಇದರ ಲಾಕ್ ಮಾಡ್ಕೊಳ್ಳಿ. ಈ ಲಾಸ್ಟ್ ಇದೆ ಒಂದು ಸ್ವಲ್ಪ 10 ದಿನ ಈ ಥರ ಕಟ್ ಮಾಡ್ಕೋಬಿಡಿ ಸಾಕು. ನೋಡಿದ್ರೆ ಮ್ಯಾಟ್ ರೆಡಿ ಆಯಿತು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರೌಂಡ್ ಶೇಪಲ್ಲಿ ಮ್ಯಾಟು. ನೀವು ಕೂಡ ಮ್ಯಾಟ್ ಟ್ರೈ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.